ಇಬ್ರು ಬಂದಿದ್ದಕ್ಕೆ ಫಸ್ಟ್ ಫಸ್ಟ್ ದಿವಸನೇ ಬಂದು ನೋಡಿದ್ದೀರಾ, ಇಟ್ಸ್ ವೆರಿ ಗುಡ್. ತುಂಬಾ ಕನಸುಗಳನ್ನ ಇಟ್ಕೊಂಡು ತುಂಬಾ ಶ್ರದ್ಧೆಯಿಂದ ಮಾಡಿದ್ದೀವಿ. ರಕ್ಷಿತ್ ಸರ್ ಸಪೋರ್ಟ್ ಆಗ್ತಿದ್ದಾರೆ, ಪ್ರವಾಸ ಸಂಸ್ಥೆ ಲಾಟ್ ಆಫ್ ನ್ಯೂ ಕಮರ್ಸ್ ಕೂಡಿ ಸೇರಿ ಮಾಡಿದಂತ ಸಿನಿಮಾ ಸಪೋರ್ಟ್ ಮಾಡಿದ್ದಾರೆ. ನಿಮ್ ಸಪೋರ್ಟ್ ಇದ್ರೆ ಈ ತರ ಇನ್ನಷ್ಟು ಪ್ರಯತ್ನಗಳು ಪರಮ ಸ್ಟುಡಿಯೋಸ್ ಮಾಡ್ಲಿಕ್ಕೆ ಆಗುತ್ತೆ. ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಎಲ್ಲ ನೋಡ್ಲಿಕ್ಕೆ ಹೇಳಿ. ಬುಕ್ಮೇಶಲ್ಲಿ ನಮ್ಮ ಆಕ್ಟರ್ಸ್ ಇದಾರೆ, ಅವರಿಗೆ ಮಾತಾಡ್ಬಿಡ್ಲಿ, ಅನಾಹಿತ ಮಾತಾಡ್ಲಿ. ನಮಸ್ಕಾರ, ಎಲ್ಲರೂ ಬಿಡುವು ಮಾಡ್ಕೊಂಡು ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಥರ್ಸ್ಡೇ ಈವ್ನಿಂಗ್ ಹೌಸ್ಫುಲ್ ಆಗಿದೆ ಥಿಯೇಟರ್ ಅಂತ. ಹೀಗೆ ಸಾಕಷ್ಟು ದಿನ ಹೌಸ್ಫುಲ್ ಆಗಿ ಓಡ್ಲಿ ಸಿನಿಮಾ, ನೀವೆಲ್ಲರೂ ಸಪೋರ್ಟ್ ಮಾಡಿ. ಹೊಸದ್ರು ಆಕ್ಟರ್ಸ್ ಆ್ಯಂಡ್ ಡೈರೆಕ್ಷನ್ ಅಷ್ಟೇ ಅಲ್ಲದೆ ಟೆಕ್ನಿಕಲ್ ಟೀಮಲ್ಲಿ ಸುಮಾರು ಜನ ಇದ್ದಾರೆ. ನಮ್ಮ ಡಿ ಒ ಪಿ ಶ್ರೀವತ್ಸನ್, ಶ್ರೀವತ್ಸನ್ ನಮ್ಮ ಎಡಿಟರ್ ರಕ್ಷಿತ್, ನವ್ಯ ಕಾಸ್ಟ್ಯೂಮ್ಸ್, ನಮ್ಮ ಎಡಿಸ್ ಅಶ್ವಿನಿ, ಪರೀಕ್ಷಿತ್, ಹರೀಶ್ ಎಲ್ಲರೂ ಇಲ್ಲಿದ್ದಾರೆ. ಸಾಕಷ್ಟು ಜನ ಹೊಸಬ್ರ ಎಫರ್ಟ್ ಇದು, ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರಕ್ಷಿತ್ ಶೆಟ್ಟಿ ಸರ್, ನಮ್ಮ ಚಂದ್ರಜಿತ್ ಸರ್ ಡೈರೆಕ್ಟರ್ ಮೇಲೆ ನಂಬಿಕೆ ಇಟ್ಟು, ಈ ಕಥೆ ಮೇಲೆ ನಂಬಿಕೆ ಇಟ್ಟು ಮಾಡಿರುವಂಥ ಚಿತ್ರ ಇದು ಸರ್. ಆ ನಂಬಿಕೆ ಕವಲೊಡೆದು ಸಾಕಷ್ಟು ತಂತ್ರಜ್ಞರ ಮೇಲೆ, ಹಾಗೆ ನಮ್ಮಂತಹ ಕಲಾವಿದರ ಮೇಲೆ ನಂಬಿ ಮಾಡಿರುವಂತಹ, ಶಿಸ್ತಿನಿಂದ ಮಾಡಿರೋ ಅಂತಹ ಸಿನಿಮಾ ಇದು. ಕಳೆದ 2 ವರ್ಷಗಳಿಂದ ಅಚ್ಚುಕಟ್ಟಾಗಿ ಎಷ್ಟಾಗುತ್ತೋ ಅಷ್ಟು ಬದಲಾವಣೆಗೆ ಒಳಗೊಂಡು ನಮ್ಮ ಶ್ರಮವನ್ನು ನಾವು ಹಾಕಿದ್ದೀವಿ. ಈಗ ಈ ಸಿನಿಮಾನ ಬದಲಾಯಿಸೋ ಶಕ್ತಿ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನಿಮ್ಮ ಬಂಧು ಮಿತ್ರರಿಗೆ ಹೇಳಿ, ಸಿನಿಮಾ ಹೇಗನ್ನಿಸ್ತು ಅಂತ ಬುಕ್ ಮೈ ಶೋಲ್ಲಿ ರಿವ್ಯೂಸ್ನ ಮೂಲಕ ತಿಳಿಸಿ. ಹಾಗೆ ಮೌತ್ ಟು ಮೌತ್ ಅಂತ ಏನು ಹೇಳ್ತಾರೆ, ಬಾಯಿಂದ ಬಾಯಿಗೆ ಹರಡೋ ಅಂತಹ ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟ್. ಅಕ್ಕಪಕ್ಕ ರೋಡಲ್ಲಿ ಯಾರೆಲ್ಲ ಸಿಗ್ತಾರೋ ಎಲ್ರಿಗೂ ಹೇಳಿ. ಇದೇ ರೀತಿ ಸಿನಿಮಾನ ಪ್ರೋತ್ಸಾಹಿಸಿ ಕಲಾವಿದರಿಗೆ ಥ್ಯಾಂಕ್ ಯು, ಕಲಾವಿದರ ಕಡೆಯಿಂದ ಥ್ಯಾಂಕ್ ಯು. ಕನ್ನಡ ಕ್ರೇಜಿ ಕನ್ನಡ ಅರ್ಥ ಆಯ್ತಾ? ನೀವು ಪಕ್ಕಾ ನಾರ್ತಿ ಅವ್ರ ತರಾನೇ ಆಕ್ಟಿಂಗ್ ಮಾಡಿದ್ದೀರಾ. ಈಗ ಸ್ವಲ್ಪ ಸ್ವಲ್ಪ ಕನ್ನಡ ಕಲಿಯೋದಕ್ಕೆ ಶುರು ಮಾಡಿದ್ವಿ. ಫಿಲಮ್ ಅಲ್ಲಿ ಮೇಡಮ್ ನಗ್ಸೋದ್ ಯಾರ್ ಬೇಕಾನ ಮಾಡ್ತಾರೆ, ತುಂಬಾ ಸಲ ಅಳಿಸ್ಬಿಟ್ರಿ. ಆಕ್ಚುಲಿ ಡೈರೆಕ್ಟರ್ಗೆ ಆಡ್ಸ್ ಆಫ್ ಸಖತ ಮಾಡಿದ್ದಾರೆ. ಹಾಗೆ ಮಯೂರಿ ಅವರು ಹೇಳಿದ ಹಾಗೆ ಕಾಸ್ಟ್ಯೂಮರ್ ಎಲ್ಲಿದ್ದಾರೆ, ಶಶಿ ಸರ್ ಎಲ್ಲಿದ್ದಾರೆ, ರಾಜೇಶಣ್ಣ ಎಲ್ಲಿದ್ದಾರೆ, ನಮ್ಮ ಪರಮ ಸ್ಟುಡಿಯೋ ಸಂಸ್ಥೆಯ ಸಿಇಒ ಆದ ಶ್ರೀನಿಶ್ ಶೆಟ್ಟಿ ಸರ್ ಇದ್ದಾರೆ, ಇವರೆಲ್ಲರೂ ಪ್ರೊಡ್ಯೂಸರ್ ಸರ್ ನೋಡ್ತಾ ಇದ್ದಾರೆ ಎಷ್ಟು ಬಂದಿದ್ದಾರೆ ಬುಕ್ಕಿಂಗ್ ಮುಕ್ಕೈ ಶೋ ಅದೆಲ್ಲ ಆಗಿದೆಯಾ ಅಂತ ಅವರು ಹೇಳಿದ ಅವ್ರ ಕಡೆಯಿಂದ ನಾವು ಬಂದಿರೋದು. ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟರ್ ಸರ್ ಇದ್ದಾರೆ, ಎಲ್ಲರೂ ಇದ್ದಾರೆ, ನಾವೆಲ್ಲರೂ ಇದ್ದೀವಿ. ನಮ್ಗೆಲ್ರಿಗೂ ನೋಡಿ ನಿಮ್ಮನ್ನು ನೋಡೋದಕ್ಕೆ ಒಂಥರ ಸಂತೋಷ, ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ಬಹಳ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡೋದಕ್ಕೆ. 5ನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ವಿ. ಬಹುಶಃ ಪೋಸ್ಟರ್ಗಳನ್ನ ನೋಡಿ ಪ್ರಮೋಷನ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂತಹ ಆಡಿಯನ್ಸ್ ಅಂತ ಕಾಣಿಸುತ್ತೆ. ನೀವು ಫಸ್ಟ್ ಡೇನೆ ಬುಕ್ ಮಾಡಿದ್ದೀರಾ, ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಸಿನಿಮಾನ ಬಹಳ ಖುಷಿಯಿಂದ ನೋಡಿ, ಚೆನ್ನಾಗಿದೆ. ಸಿನಿಮಾ ನೋಡಿದ ನಂತರ ರಿವ್ಯೂಸ್ನ ಕೊಡಿ, ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಚೆನ್ನಾಗಿದೆ ಸಿನಿಮಾ ಅಂತ ಮೆಸೇಜ್ಗಳನ್ನ ತಲುಪಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ರಕ್ಷಿತ್ ಶೆಟ್ಟಿ ಅವ್ರ ಕಡೆಯಿಂದ ತುಂಬ ಥ್ಯಾಂಕ್ಸ್. ಅವ್ರು ಪ್ರತಿಯೊಂದು ಥಿಯೇಟರ್ ಅವ್ರಿಗೆ ಅಟೆಂಡ್ ಮಾಡೋಕೆ ಆಗ್ತಾ ಇಲ್ಲ ಅವ್ರಿಗಿರೋ ಬಿಸಿ ಶೆಡ್ಯೂಲಲ್ಲಿ, ಅದನ್ನು ಆ ನೇತೃತ್ವವನ್ನು ವಹಿಸ್ಕೊಂಡು ಮಾಡ್ತಿರೋದು ನಮ್ಮ ಶ್ರೀನೇಶ್ ಸರ್. ಪ್ಲೀಸ್ ಪ್ಲೀಸ್ ಇವರು ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಪ್ರತಿಯೊಂದು, ಇವಾಗ ಏನು ಅನಾಹಿತ ಸೇಡ್ ರಾಧಾ ಅಂತ ನೀವು ಗ್ಲೋರಿಫೈ ಮಾಡ್ತಾ ಇದ್ದೀರಾ, ಅದೆಲ್ಲ ಕ್ರೆಡಿಟು ನಮ್ಮ ಡೈರೆಕ್ಟರ್ಗೆ, ನಮ್ಮ ಸಿನಿಮಾಟೋಗ್ರಫರ್ಗೆ, ಮತ್ತೆ ಇನ್ನೊಂದು ಪರ್ಸನಲ್ ವಿಷಯ ಹೇಳ್ತೀನಿ ನಿಮ್ಮ ಹತ್ರ ಎಲ್ಲ, ನನ್ನ ಇಂಟರ್ವ್ಯೂಲೆಲ್ಲ ಜಾಸ್ತಿ ಏನೋ ಚೆನ್ನಾಗಿ ಮಾತಾಡಲ್ಲ ಅದು ಇದು ಅಂತ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಯು ನೋ ವಾಟ್, ಬಿಕಾಸ್ ನನಗೆ ಕ್ರೆಡಿಟ್ ತೊಗೊಳಕ್ಕೆ ಇಷ್ಟ ಇಲ್ಲ ನನಗೆ ಈ ಸಿನಿಮಾಗೆ, ಯಾಕೆಂತಂದರೆ ಎಲ್ಲ ವರ್ಕು ಅವ್ರಿಗಿದೆ. ನೀವು ಹೇಳಿ ನಾವು ಪರದೆ ಮೇಲೆ ಬಂದಿದ್ದೀವಿ ಅಷ್ಟೇ ಬಿಟ್ರೆ ಆ ಬ್ಯೂಟಿಫುಲ್ ಏನಂತಾರದು ಆ ಸ್ಕ್ರೀನ್ ಪ್ಲೇ, ಆ ಕ್ಯಾನ್ವಸಿಂಗ್, ಯುನೋ ಒಂದು ಪೇಂಟಿಂಗ್ ನೋಡ್ದಂಗೆ ಆಗುತ್ತೆ. ಹೌದೋ ಇಲ್ಲೋ? ಸೊ ಅದಕ್ಕೆ ನೀವು ಏನೇ ಇದ್ರು, ಏನೇ ಬರ್ದಾಕಿದ್ರು, ಏನೇ ಕಾಂಪ್ಲಿಮೆಂಟ್ ಕೊಟ್ರು ನಮ್ಮ ಡೈರೆಕ್ಟರ್ಗೆ, ಹಾಗೆ ನಮ್ಮ ಸಿನಿಮಾಟೋಗ್ರಫರ್ಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ಇದನ್ನು ಇಷ್ಟು ಅವ್ರ ಮೇಲೆ ನಂಬಿ ಧೈರ್ಯ ಮಾಡಿ ನಮ್ಮ ಪ್ರೊಡ್ಯೂಸರ್ ಟೀಮ್ ರಕ್ಷಿತ್ ಸರ್ ಅವರು, ಹಾಗೆ ಶ್ರೀನೇಶ್ ಅವರು, ಅವರು ಅವ್ರಿಗೆ ಗೋ ಅಹೆಡ್ ಮಾಡಿ ಸಿನಿಮಾನ ಅಂತ ಕೊಟ್ಟಿದ್ದಾರಲ್ಲ, ಸೊ ಅವರಿಗೆ ನಿಮ್ಮ ಕಾಂಪ್ಲಿಮೆಂಟ್ಸ್ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಕಾಸ್ಟ್ಯೂಮ್ ಬಗ್ಗೆ ತುಂಬ ಹೇಳ್ತಾ ಇದ್ರಿ, ಈ ಸಿನಿಮಾದಲ್ಲಿ ನಾವು ಯೂಸ್ ಮಾಡಿರೋ ಕಲರ್ಸ್ ಎಲ್ಲ
ಆ ಮೂಡಿ ಕರೆಕ್ಟ್ ಆಗಿ ಆ ಪರ್ಫೆಕ್ಷನ್ ಅನ್ನೋದು ಕೊಟ್ಟಿದ್ದಾರೆ. ಅದು ಎಲ್ಲ ಕ್ರಿಯೇಟ್ ನವ್ಯಾಗಿ ಹೋಗ್ಬೇಕು, ಸಿಕ್ಕಾಬಿಡಿ ಟೆನ್ಷನ್ ತಗೊಂಡು ಓಡಾಡ್ತಾ ಇದ್ರು. You should accept the fact. Thank you. Thanks a lot for coming and please encourage good cinema and production house like Paramba, because Indian cinema need to go to a next level and I think we need to start small and Paramba Studios is already there, so you get writer and directors like him, so please support good cinema. Thank you.